ಬೆಂಗಳೂರಿನ ರಾಮೇಶ್ವರ ಕೆಪೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿರುವಂಥದ್ದು. ಈಗ ಎನ್ಐಎ ನ್ಯಾಯಾಂಗ ಬಂಧನವನ್ನ ವಿಧಿಸಿದೆ. ವಿಶೇಷ ಕೋರ್ಟ್ 14 ದಿನಗಳ ಕಾಲ ನ್ಯಾಯಾಂಗ ಬಂಧನವನ್ನ ವಿಧಿಸಿರುವಂಥದ್ದು. ಬೆಂಗಳೂರಿನಲ್ಲಿ ರಾಮೇಶ್ವರ ಕೆಫೆ ಬಾಂಬ್ ಸ್ಫೋಟದ ವಿಚಾರಣೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಕಡೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವ ರೀತಿಯಾಗಿತ್ತು. ಈಗ ಆರೋಪಿಗಳಿಗೆ ಸಂಬಂಧಪಟ್ಟಂತೆ 14 ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ ಎನ್ಐಎ. ವಿಶೇಷ ಕೋರ್ಟ್ ವಿಧಿಸಿರುವಂಥದ್ದು ಮತೀನ್ ಮುಸಾವಿರ್ ಹುಸೇನ್ಗೆ 14 ದಿನ ನ್ಯಾಯಾಂಗ ಬಂಧನ. ಎಸ್, ಪ್ರಮುಖವಾಗಿ ಈಗಾಗಲೇ ಎನ್ಐಎ ಕಸ್ಟಡಿ ಅಂತ್ಯವಾಗಿದೆ. ಕೋರ್ಟ್ಗೆ ಆರೋಪಿಗಳನ್ನ ಹಾಜರುಪಡಿಸಿ ವಿಚಾರಣೆಯನ್ನ ಕೂಡ ನಡೆಸಲಾಗಿದೆ. ಕೋರ್ಟ್ನಿಂದ ಆರೋಪಿಗಳಿಗೆ ನ್ಯಾಯಾಂಗ ಬಂಧನವನ್ನ ವಿಚಾರಿಸಿರುವಂಥದ್ದು. ಏಪ್ರಿಲ್ 29 ನಗರದ ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳಾದಂಥ ಮೊಹಮ್ಮದ್ ಮತೀನ್ ಮತ್ತೆ ಮುಸಾವಿರ್ ಹುಸೇನ್ಗೆ 14 ದಿನ ಈಗ ನ್ಯಾಯ ಬಂಧನದ ಆದೇಶವನ್ನ ಕೋರ್ಟ್ ಹೊರಡಿಸಿದೆ ಅಂತ ಹೇಳಬಹುದು. ಪ್ರಮುಖವಾಗಿ ಈ ಒಂದು ವಿಚಾರಣೆ ಬಹಳ ತೀವ್ರಗತಿಯಲ್ಲಿ ಸಾಗಬೇಕಾಗಿತ್ತು. ಯಾರು ಆರೋಪಿ ಆತನನ್ನ ಬಂಧಿಸೋದು ಕಂಡುಹಿಡಿಯೋದು ಕೂಡ ತುಂಬಾ ಕಷ್ಟವಾಗಿತ್ತು. ಈ ಹಿನ್ನೆಲೆಯಲ್ಲಿ ಆರೋಪಿಗಳಾದಂಥ ಮತೀನ್ ಹಾಗೂ ಮುಸಾವಿರ್ ಹುಸೇನ್ ಅನ್ನ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ, ವಿಚಾರಣೆಯನ್ನು ಕೂಡ ನಡೆಸಿದೆ. ಅಂದರೆ ಇಬ್ಬರು ಆರೋಪಿಗಳ ಎನ್ಐಎ ಕಸ್ಟಡಿ ಅಂತ್ಯವಾದಂತಹ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ತನಿಖಾ ದಳದ ಅಧಿಕಾರಿಗಳು ಕೋರ್ಟ್ಗೆ ಹಾಜರುಪಡಿಸಿದ್ರು. ಅದಾದ ನಂತರವಾಗಿ ಎನ್ಐಎ ಕೋರ್ಟ್ ಇಬ್ಬರು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೀಗ ಒಪ್ಪಿಸಿರುವಂಥದ್ದು. ಬೆಂಗಳೂರಿನಲ್ಲಿ ನಡೆದಂತಹ ಈ ಒಂದು ಪ್ರಕರಣ ಸಾಕಷ್ಟು ಭಯದ ವಾತಾವರಣ ಕೂಡ ನಿರ್ಮಿಸಿತ್ತು. ಇದಾದ ನಂತರವಾಗಿ ಇದನ್ನ ಮತ್ತಷ್ಟು ಚುರುಕುಗೊಳಿಸಿತು ರಾಷ್ಟ್ರೀಯ ತನಿಖಾ ತಂಡ. ಆರೋಪಿಯನ್ನ ಪತ್ತೆ ಹಚ್ಚುವುದೇ ಒಂದು ಹರಸಾಹಸವಾಗಿತ್ತು. ಆತನನ್ನ ಪತ್ತೆ ಹಚ್ಚಿ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನ ನಡೆಸಲಾಗಿತ್ತು. ಬಾಂಬ್ ಸ್ಫೋಟ ಕೃತ್ಯದ ಸಂಚಿನಲ್ಲಿ ಭಾಗಿಯಾಗಿರುವಂತಹ ಆರೋಪಿಯ ಆರೋಪದ ಮೇರೆಗೆ ಮತ್ತೊಬ್ಬ ಶಂಕಿತನನ್ನ ಕೂಡ ಬಂಧಿಸಿದ್ರು. ಅದಾದ ನಂತರವಾಗಿ ಆ ಜಾಡನ್ನ ಹಿಡಿದು ಹೊರಟಿದ್ರು. ಇದಾದ ನಂತರವಾಗಿ ಈ ಸ್ಫೋಟ ಪ್ರಕರಣವನ್ನ ಬೇರೆಯದ್ದೇ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಕೂಡ ಮಾಡಲಾಗಿತ್ತು. ಭಯೋತ್ಪಾದಕ ಸಂಘಟನೆಗಳ ಪರವಾಗಿ ಇದೆಯಾ ಅಥವಾ ಏನು ಎತ್ತ, ಇವೆಲ್ಲ ವಿಚಾರವನ್ನು ಕೂಡ ಇಂಚಿಂಚು ಮಾಹಿತಿಯಲ್ಲೇ ಕಲೆ ಹಾಕಿ ತದನಂತರ ಆರೋಪಿಗಳನ್ನ ಬಂಧಿಸೋದಕ್ಕೆ ಮುಂದಾಗಿದ್ದಂಥದ್ದು. ಈಗ ಮುನೀರ್ ಅಹಮದ್ ಮೊದಲ ಆರೋಪಿಯನ್ನಾಗಿ ಮಾಡಲಾಗಿತ್ತು. ಆತನನ್ನ ಬಾಂಬ್ ಇರಿಸಿದ್ದ ಎನ್ನಲಾದಂಥ ತೀರ್ಥಹಳ್ಳಿಯ ಮುಸಾವಿರ್ ಹುಸೇನ್ ಶಾಜಿಬ್ ಹಾಗೂ ಅಬ್ದುಲ್ ಮತೀನ್ ಅಹಮದ್ ತಾಹಾ ಅಂತ ಈ ಮೂರು ಆರೋಪಿಗಳು ಕೂಡ ಇವರನ್ನ ಅರೆಸ್ಟ್ ಮಾಡಿ ಕೆಲವೊಂದಿಷ್ಟು ವಿಚಾರಣೆಗಳನ್ನ ಕೂಡ ನಡೆಸಲಾಗಿತ್ತು. ಅದಾದ ನಂತರವಾಗಿ ಇದೇ ಸಂಚಿನಲ್ಲಿ ಮತ್ತಷ್ಟು ಮಂದಿ ಭಾಗಿಯಾಗಿರುವ ಮಾಹಿತಿ ಕೂಡ ತನಿಖೆಯಲ್ಲಿ ಬಯಲಾಗಿತ್ತು. ಈ ಬಾಂಬ್ ತಯಾರಿಕೆಯಲ್ಲಿ ಯಾರ್ಯಾರು ಪರಿಣಿತಿ ಹೊಂದಿದ್ರೋ ಅವರನ್ನ ಫಸ್ಟ್ ಇನ್ವೆಸ್ಟಿಗೇಷನ್ ಮಾಡಲಾಗಿದೆ. ಇದರಲ್ಲಿ ಅಬ್ದುಲ್ ಮತೀನ್ ಕಚ್ಚಾ ಬಾಂಬ್ ತಯಾರಿಸುವಲ್ಲಿ ಪರಿಣಿತ ಅಂತ ಕೂಡ ಗೊತ್ತಾಗಿತ್ತು. ಇತರೆ ಶಂಕಿತರಿಗೆ ಇಬ್ಬರೂ ಕೂಡ ತಯಾರಿಯನ್ನ ನೀಡ್ತಾ ಇದ್ರು, ಇವರೇ ತರಬೇತಿಯನ್ನ ನೀಡ್ತಾ ಇದ್ದಿದ್ದು. ಶಿವಮೊಗ್ಗದ ಹತ್ರ ಈ ಶಂಕಿತರು ಇರುವಂತಹ ವಿಚಾರವನ್ನ ತಿಳಿದುಕೊಳ್ಳಲಾಗಿತ್ತು. ಅಲ್ಲಿರುವ ಕೆಲವೊಂದಿಷ್ಟು ಸ್ಫೋಟಕಗಳನ್ನ ಬಳಸಿ ಬಾಂಬ್ ಅನ್ನ ತಯಾರು ಮಾಡ್ತಾ ಇದ್ರು. ರಾಷ್ಟ್ರಧ್ವಜವನ್ನ ಕೂಡ ಸುಟ್ಟಿದ್ರು ಎನ್ನುವ ಮಾಹಿತಿ ಇತ್ತು. ಇದನ್ನ ದಾಖಲಿಸಿಕೊಂಡಿದ್ದ ಶಿವಮೊಗ್ಗ ಪೊಲೀಸರು ತದನಂತರವಾಗಿ ಆರೋಪಿಗಳನ್ನ ಹಿಡಿಯುವಂತಹ ಸಂದರ್ಭದಲ್ಲಿ ಎಲ್ಲ ವಿಚಾರಗಳನ್ನ ಕೂಡ ಹೇಳಿದ್ರು. ಎಲೆಕ್ಟ್ರಾನಿಕ್ ಉಪಕರಣಗಳು, ಬೆಂಕಿ ಪೊಟ್ಟಣ, ಬ್ಯಾಟರಿಗಳು, ಬಲ್ಬ್ಗಳು ಇವೆಲ್ಲವನ್ನ ಸ್ಫೋಟಕ ಕಚ್ಚಾ ವಸ್ತುಗಳನ್ನಾಗಿ ಮಾಡಿಕೊಂಡು ಪ್ರಮುಖ ದಾಖಲಾತಿಗಳನ್ನ ಸಂಗ್ರಹ ಮಾಡಿಕೊಳ್ಳಲಾಗ್ತಿತ್ತು. ಈಗ ಇದೇ ವಿಚಾರವಾಗಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂಥದ್ದು. 14 ದಿನಗಳ ಕಾಲ ಎನ್ಐಎ ವಿಶೇಷ ಕೋರ್ಟ್ ಈ ಆದೇಶವನ್ನ ಹೊರಡಿಸಿದೆ.